ಅಹಮದಾಬಾದ್ನಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳ ನಡುವೆ ನಡೆಯುತ್ತಿರುವಂತಹ 4ನೇ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ತಂಡ ತನ್ನ ಮೊದಲ ಇನಿಂಗ್ಸ್ ಅಲ್ಲಿ 205 ರನ್ಗಳಿಗೆ ಆಲ್ ಔಟ್ ಆಗಿದೆ. 4ನೇ ಟೆಸ್ಟ್ನ ಮೊದಲ ಇನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾದ ಬೌಲರ್ಸ್ ಗಳು ಒಂದು ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರಿದರು. ಹಾಗಾದರೆ 4ನೇ ಟೆಸ್ಟ್ನ ಮೊದಲ ಇನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಯಾವ್ಯಾವ ಬೌಲರ್ಸ್ ಗಳು ಒಂದು ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರಿದರು, ಹಾಗೆ ಮೊದಲ ಇನಿಂಗ್ಸ್ ಅಲ್ಲಿ ಇಂಗ್ಲೆಂಡ್ ತಂಡದ ಬ್ಯಾಟಿಂಗ್ ಪ್ರದರ್ಶನ ಹೇಗಿತ್ತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಹಾಗೆ ಅಕ್ಷರ್ ಪಟೇಲ್ ಬೌಲಿಂಗ್ ನಲ್ಲಿ ಡ್ಯಾನಿಯಲ್ ಲಾರೆನ್ಸ್ ಅವರ ಸ್ಟಂಪ್ ಅನ್ನ ರಿಷಬ್ ಪಂತ್ ಹೇಗೆ ಮಾಡಿದರು ಎಂಬುದರ ಡೀಟೇಲ್ಸ್ ಅನ್ನ ಕೂಡ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಎಲ್ಲಾ ಸುದ್ದಿಗಳ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳ ನಡುವೆ ಅಹಮದಾಬಾದ್ ನಲ್ಲಿ ನಡೆಯುತ್ತಿರುವಂತಹ 4ನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ಎದುರು ಭಾರತವೇ ಜಯವನ್ನು ಸಾಧಿಸುತ್ತದೆ ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ 4ನೇ ಟೆಸ್ಟ್ನ ಮೊದಲ ಇನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾ ಎಷ್ಟು ರನ್ಗಳನ್ನು ಕಲೆ ಹಾಕಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಐಎಲ್ಎನ್ ಸರ್ಕಲ್ ಎಂಬ ಫ್ಯಾಂಟಸಿ ಆಪ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡಲು ಇಷ್ಟಪಡ್ತೇನೆ. ಸದ್ಯ ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳ ನಡುವೆ ಟೆಸ್ಟ್ ಸರಣಿ ನಡೆಯುತ್ತಿದೆ, ಜೊತೆಗೆ ಪಾಕಿಸ್ತಾನ್ ಸೂಪರ್ ಲೀಗ್ ಕೂಡ ನಡೆಯುತ್ತಿದೆ. ಈ ಸರಣಿಗಳ ಫ್ಯಾಂಟಸಿ ಟೀಮ್ ಅನ್ನ ನೀವು ಮೈ ಎಲೆವೆನ್ ಸರ್ಕಲ್ ಅಲ್ಲಿ ಕ್ರಿಯೇಟ್ ಮಾಡಿ ಲಕ್ಷಾಂತರ ರೂಪಾಯಿಗಳ ಪ್ರೈಸ್ ಅನ್ನ ಗೆಲ್ಲಬಹುದಾಗಿದೆ. ಇನ್ನು ನೀವು ಮೈ ಎಲೆವೆನ್ ಸರ್ಕಲ್ ಅಲ್ಲಿ ಕ್ರಿಯೇಟ್ ಮಾಡಿದಂತಹ ಟೀಮ್ ರಶೀದ್ ಖಾನ್ ಕ್ರಿಯೇಟ್ ಮಾಡಿದಂತಹ ಫ್ಯಾಂಟಸಿ ಟೀಮ್ ಗಿಂತ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಪ್ರೈಸ್ ಮನಿ 3 ಪಟ್ಟು ಹೆಚ್ಚಾಗಲಿದೆ. ಇನ್ನು ಈಗಲೇ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಮೈ ಎಲೆವೆನ್ ಸರ್ಕಲ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮಗೆ 1,500 ರೂಪಾಯಿಯಷ್ಟು ಕ್ಯಾಶ್ ಬೋನಸ್ ಸಿಗಲಿದೆ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಗಳಿಗೆ ತಮ್ಮ ಫಸ್ಟ್ ಡೆಪಾಸಿಟ್ ಮೇಲೆ 20% ಎಕ್ಸ್ಟ್ರಾ ಕ್ಯಾಶ್ ಕೂಡ ಸಿಗಲಿದೆ. ಇನ್ನು ಮೈ ಎಲೆವೆನ್ ಸರ್ಕಲ್ ನಲ್ಲಿ ನೀವು ಗೆದ್ದಂತಹ ಹಣವನ್ನು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಮೂಲಕ ವಿತ್ಡ್ರಾ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಮೈ ಎಲೆವೆನ್ ಸರ್ಕಲ್ ಅನ್ನು ಆಡಿ ಕೋಟ್ಯಾಧಿಪತಿಗಳಾಗಿರುವಂತಹ ಆಟಗಾರರು ಇವರಾಗಿದ್ದಾರೆ. ಹಾಗಾದ್ರೆ ಈಗಲೇ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಮೈ ಎಲೆವೆನ್ ಸರ್ಕಲ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಇನ್ನು ಈ ಆಟ ಒಂದು ಫೈನಾನ್ಷಿಯಲ್ ರಿಸ್ಕ್ ಅನ್ನು ಒಳಗೊಂಡಿದೆ, ಹಾಗಾಗಿ ಈ ಆಟವನ್ನು ನೀವು ತುಂಬಾನೇ ಎಚ್ಚರಿಕೆಯಿಂದ ಮತ್ತು ರೆಸ್ಪಾನ್ಸಿಬಿಲಿಟಿಯಿಂದ ಆಡಿ. 4ನೇ ಟೆಸ್ಟ್ನ ಮೊದಲ ಇನಿಂಗ್ಸ್ ಅಲ್ಲಿ ಇಂಗ್ಲೆಂಡ್ ತಂಡ 205 ರನ್ಗಳಿಗೆ ಆಲ್ ಔಟ್ ಆಗಿದೆ. 4ನೇ ಟೆಸ್ಟ್ ನಲ್ಲಿ ಟಾಸ್ ಆಗಿದಂತಹ ಇಂಗ್ಲೆಂಡ್ ತಂಡದ ನಾಯಕ ಜೋ ರೂಟ್ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡರು. ಇನ್ನು ಇಂಗ್ಲೆಂಡ್ ತಂಡದ ಪರವಾಗಿ ಜಾಕ್ ಕಾರ್ವೆಲ್ಲಿ ಮತ್ತು ಡಿ ಸಿಬ್ಲಿ ಆರಂಭಿಕ ಬ್ಯಾಟ್ಸ್ಮನ್ ಗಳಾಗಿ ಕಣಕ್ಕಿಳಿದರು. ಆದರೆ ಇವರಿಬ್ಬರು ಮೊದಲ ಇನಿಂಗ್ಸ್ ಅಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಒಂದು ಉತ್ತಮವಾದಂತಹ ಆರಂಭವನ್ನು ನೀಡಲು ವಿಫಲರಾದರು. ಜಾಕ್ ಕಾರ್ವೆಲ್ಲಿ ಕೇವಲ 9 ರನ್ ಹೊಡೆದು ಅಕ್ಷರ್ ಪಟೇಲ್ ಬೌಲಿಂಗ್ ನಲ್ಲಿ ಔಟ್ ಆಗಿ ಹೊರನಡೆದರೆ ಡಿ ಸಿಬ್ಲಿ ಕೇವಲ 2 ರನ್ ಹೊಡೆದು ಅಕ್ಷರ್ ಪಟೇಲ್ ಬೌಲಿಂಗ್ ನಲ್ಲಿ ಔಟ್ ಆಗಿ ಹೊರನಡೆದರು. ಇನ್ನು ಇಂಗ್ಲೆಂಡ್ ತಂಡದ 3ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ಜಾನಿ ಬೇರ್ಸ್ಟೋ ಮೊದಲ ಇನಿಂಗ್ಸ್ ಅಲ್ಲಿ ಕೇವಲ 28 ರನ್ ಹೊಡೆದು ಮೊಹಮ್ಮದ್ ಸಿರಾಜ್ ಬೌಲಿಂಗ್ ನಲ್ಲಿ ಔಟ್ ಆಗಿ ಹೊರನಡೆದರು. ಇನ್ನು ಇಂಗ್ಲೆಂಡ್ ತಂಡದ 4ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ಇಂಗ್ಲೆಂಡ್ ತಂಡದ ನಾಯಕ ಜೋ ರೂಟ್ ಮೊದಲ ಇನಿಂಗ್ಸ್ ಅಲ್ಲಿ ಕೇವಲ 5 ರನ್ ಹೊಡೆದು ಮೊಹಮ್ಮದ್ ಸಿರಾಜ್ ಬೌಲಿಂಗ್ ನಲ್ಲಿ ಔಟ್ ಆಗಿ ಹೊರನಡೆದರು. ಇನ್ನು ಇಂಗ್ಲೆಂಡ್ ತಂಡದ 5ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ಬೆನ್ ಸ್ಟೋಕ್ಸ್ ಮೊದಲ ಇನಿಂಗ್ಸ್ ಅಲ್ಲಿ ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿ 55 ರನ್ ಹೊಡೆದರು. ಇನ್ನು ಇಂಗ್ಲೆಂಡ್ ತಂಡದ 6ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ವಾಲಿ ಪಾಪ್ ಮೊದಲ ಇನಿಂಗ್ಸ್ ಅಲ್ಲಿ 29 ರನ್ ಹೊಡೆದು ಆರ್ ಅಶ್ವಿನ್ ಬೌಲಿಂಗ್ ನಲ್ಲಿ ಔಟ್ ಆಗಿ ಹೊರನಡೆದರು. ಇನ್ನು ಇಂಗ್ಲೆಂಡ್ ತಂಡದ 7ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ಡ್ಯಾನಿಯಲ್ ಲಾರೆನ್ಸ್ ಮೊದಲ ಇನಿಂಗ್ಸ್ ಅಲ್ಲಿ 46 ರನ್ ಹೊಡೆದು ಅಕ್ಷರ್ ಪಟೇಲ್ ಬೌಲಿಂಗ್ ನಲ್ಲಿ ಔಟ್ ಆಗಿ ಹೊರನಡೆದರು. ಇನ್ನು ಇಂಗ್ಲೆಂಡ್ ತಂಡದ 8ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ಬೆನ್ ಫೋಕ್ಸ್ ಮೊದಲ ಇನಿಂಗ್ಸ್ ಅಲ್ಲಿ ಕೇವಲ 1 ರನ್ ಹೊಡೆದು ಆರ್ ಅಶ್ವಿನ್ ಬೌಲಿಂಗ್ ನಲ್ಲಿ ಔಟ್ ಆಗಿ ಹೊರನಡೆದರು. ಹೀಗೆ ಮೊದಲ ಇನಿಂಗ್ಸ್ ಅಲ್ಲಿ ಇಂಗ್ಲೆಂಡ್ ತಂಡದ ಪರವಾಗಿ ಬೆನ್ ಸ್ಟೋಕ್ಸ್ ಮತ್ತು ಡ್ಯಾನಿಯಲ್ ಲಾರೆನ್ಸ್ ಆಡಿದಂತಹ ತಕ್ಕ ಮಟ್ಟಿನ ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಇಂಗ್ಲೆಂಡ್ ತಂಡ ಮೊದಲ ಇನಿಂಗ್ಸ್ ಅಲ್ಲಿ 205 ರನ್ ಹೊಡೆಯುವಂತಾಯಿತು ಅಂತಾನೆ ಹೇಳಬಹುದಾಗಿದೆ. ಇನ್ನು ಮೊದಲ ಇನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಉತ್ತಮವಾಗಿ ಬೌಲಿಂಗ್ ಮಾಡಿದಂತಹ ಅಕ್ಷರ್ ಪಟೇಲ್ 4 ವಿಕೆಟ್ಗಳನ್ನು ಪಡೆದುಕೊಂಡರೆ ಆರ್ ಅಶ್ವಿನ್ 3 ವಿಕೆಟ್ಗಳನ್ನು ಪಡೆದುಕೊಂಡರು. ಇನ್ನು ಮೊಹಮ್ಮದ್ ಸಿರಾಜ್ ಮೊದಲ ಇನಿಂಗ್ಸ್ ಅಲ್ಲಿ 2 ವಿಕೆಟ್ಗಳನ್ನು ಪಡೆದುಕೊಂಡರು. ಇನ್ನು ಮೊದಲ ಇನಿಂಗ್ಸ್ ಅಲ್ಲಿ ಇಂಗ್ಲೆಂಡ್ ತಂಡದ ಪರವಾಗಿ ಉತ್ತಮವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಂತಹ ಡ್ಯಾನಿಯಲ್ ಲಾರೆನ್ಸ್ ಅವರನ್ನು ಒಂದು ಉತ್ತಮ ರೀತಿಯಲ್ಲಿ ರಿಷಬ್ ಪಂತ್ ಸ್ಟಂಪ್ ಔಟ್ ಮಾಡಿದರು. ರಿಷಬ್ ಪಂತ್ ತಮ್ಮ ವಿಕೆಟ್ ಕೀಪಿಂಗ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಸುಧಾರಣೆ ಆಗುತ್ತಿರುವುದು ಟೀಮ್ ಇಂಡಿಯಾದ ಪಾಲಿಗೆ ನಿಜಕ್ಕೂ ಕೂಡ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ 4ನೇ ಟೆಸ್ಟ್ನ ಮೊದಲ ಇನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾ ಎಷ್ಟು ರನ್ಗಳನ್ನು ಕಲೆ ಹಾಕಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.